हलो फ्रेंड्स, वेलकम टू मई यूट्यूब चानल। इवतना वीडियो ब्लौस डिसन को ब्लौसु कूड़ा बिगिनर्सकोस्कर अरे ब्लौस बरते स्वल स्वल मात्र डिसन बर अंदकोतीर और नोटी स्क्रीन मेल का आव मेजरमेंट प्रकार नानी अलतेन तकनी रीति ब्लौसो निम ब्लौस अलते तक तक डिसन होलीबू। बट वेपिटी इंचु अथवा ईदूवर इंचु नहीं बो शोलडर तकोतरे अद्मा डिसन नहीं फुल शोलडर अरे 14 इंच शोलडर अर्धम तक अरे बोट नेक ना स्टिचिंग मोती नोड़ी आर नहीं 7 इंच अथवा 7.75 इंच आ रीति मात्र डिसन स्टिचिंग डीप नेक स्टिचिंग होबे मदद हेल्ती 5.5 इंचली कटिंग तपे नोड़ी स्क्रीन मेल का आ रीति मत नेक विड्थ नानी 3 इंच तक नेक डीपू निम्गे बेो हूँ हूँ बे अस्बू मार्किंग भागली नोड़ी उल्टा आर्ट शेप अंदकबूद अरे वर्ट आर्ट बे सीधा बरते इन आर्ट बे उल्टा बरते अरे नोड़ी रीति शेप बरती है ಈ ತರ ಬರುತ್ತೆ। ಬಟ್ ವೇರ್ ಮಾಡೋದರ ಮೇಲಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ। ಸೋ ಅದನ್ನ ನೀವು ಲಾಸ್ಟ್ ವಿಡಿಯೋ ಲಾಸ್ಟ್ ತನಕ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ್ ಲೇಟೆಸ್ಟ್ ಡಿಸೈನ್ ನೋಡಿ। ಇದೇ ರೀತಿ ನಾವು ಏನು ಮಾಡಬೇಕು ಓನ್ಲಿ ಆರ್ಟ್ ಗೆ ಮಾತ್ರ ಕ್ಯಾನ್ವಾಸ್ ಹಾಕಬೇಕಾಗುತ್ತೆ। ಮೇಲ್ಗಡೆ ಸೈಡ್ ಕ್ಯಾನ್ವಾಸ್ ಹಾಕ್ತಾ ಇದ್ರೂ ನಡೆಯುತ್ತೆ ನೋಡಿ। ಸೇಮ್ ಯಾವ ರೀತಿ ಇದೆಯೋ ನಾವು ಬ್ಲೌಸ್ ಅಲ್ಲಿ ಯಾವ ರೀತಿ ಮಾರ್ಕಿಂಗ್ ಮಾಡಿದೀವೋ ಅದೇ ರೀತಿ ನಾವು ಫೋಲ್ಡಿಂಗ್ ಮಾಡಿಬಿಟ್ಟು ಇದೇ ಒಂದು ಮೆಥಡ್ ಅಲ್ಲಿ ನೀವು ಕ್ಯಾನ್ವಾಸ್ ತಗೋಬೇಕು ಇಟ್ಕೊಂಡು ಮಾರ್ಕಿಂಗ್ ಮಾಡ್ಕೋಬೇಕು। ಮತ್ತೆ ಔಟ್ ಲೈನ್ ಇದೆಯಲ್ಲ ಅದು ಡಿಫರೆಂಟ್ ಎಷ್ಟು ಇದೆ ಗೊತ್ತಾ ಮಧ್ಯದಲ್ಲಿ ಒಂದೇ 1 ಇಂಚ್ ಮಾತ್ರ ಇರೋದು 1 ಇಂಚ್ ಡಿಫರೆಂಟ್ ಇದೆ ಅಷ್ಟೇ। ಸ್ಪೇಸ್ ಇದೆಯಲ್ಲ ಮಧ್ಯದಲ್ಲಿ 1 ಇಂಚ್ ಮಾತ್ರ ತಕೊಂಡಿದ್ದೀನಿ। ಈ ತರ ಕಟ್ಟಿಂಗ್ ಮಾಡ್ಕೊಳ್ಳಿ ಮತ್ತೆ ಒಳಗಡೆ ಸೈಡ್ ಕೂಡ ನೀವು ಕಟ್ಟಿಂಗ್ ಮಾಡ್ಕೋಬಹುದು। ನೋಡಿ ಈ ತರ ಕಟ್ಟಿಂಗ್ ಮಾಡ್ಕೋಬೇಕು ಸೇಮ್ ಇದೆ ಮೆಥಡ್ ಅಲ್ಲಿ। ಇವಾಗ ನಾನು ಇದನ್ನ ಪ್ರೆಸ್ ಮಾಡ್ಕೊತಾ ಇದೀನಿ। ಪ್ರೆಸ್ ಅಂತ ಅಂದ್ರೆ ಮತ್ತೊಂದು ಬಟ್ಟೆಯಲ್ಲಿ ನಾನು ಇದನ್ನ ಹೀಗೆ ಲೈನಿಂಗ್ ಪೀಸ್ ಗೆ ಅಟ್ಯಾಚ್ ಮಾಡ್ಕೊತಾ ಇದೀನಿ। ನೋಡಿ ಈ ತರ ಫೋಲ್ಡಿಂಗ್ ಈ ತರ ಇದನ್ನ ಪ್ರೆಸ್ ಮಾಡ್ಕೊಂಡು ಇವಾಗ ಕ್ಯಾನ್ವಾಸ್ ನಾವು ಲೈನಿಂಗ್ ಪೀಸ್ ಮೇಲೆ ಅಂಟಿಸ್ಕೊಂಡಿದ್ದೀವಿ। ಇವಾಗ ಎರಡು ಕಡೆ ಸೈಡ್ ತುದಿಲಿ ಅದಷ್ಟು ತುದಿಲಿ ನೀವು ಒಲಿಗೆ ಹಾಕಬೇಕಾಗುತ್ತೆ। ನಂತರ ಇದನ್ನ ಈ ತರ ಕಟ್ಟಿಂಗ್ ಮಾಡ್ಕೊಳ್ಳಿ ನೋಡಿ ಈ ತರ ನೀಟಾಗಿ ಕಟ್ಟಿಂಗ್ ಮಾಡ್ಕೋಬೇಕು। ಈ ತರ ಕಟ್ಟಿಂಗ್ ಮಾಡ್ಕೊಂಡ ನಂತರ ಇಲ್ಲಿ ಚಿಕ್ಕದಾಗಿ ಕಟ್ ಕೊಡಬೇಕು 1/2 ಇಂಚ್ ಅಂದ್ರೆ 1/2 ಇಂಚ್ ಅನ್ನೋ ಸ್ಪೇಸ್ ಬಿಟ್ಟಿದ್ದೀನಿ ನೋಡಿ। ಆ ಬಟ್ಟೆಯಲ್ಲಿ ನೀವು ಈ ತರ ಕಟ್ ಮಾಡ್ಕೊಂಡು ಕಟ್ಟಿಂಗ್ ಮಾಡ್ಕೊಂಡಾದ್ಮೇಲೆ ಎಕ್ಸ್ಟ್ರಾ ನಾವು ಬಟ್ಟೆ ಕಾಣಿಸ್ತಿದೆಯಲ್ವಾ ಔಟ್ ಲೈನ್ ಅಲ್ಲಿ ಅದನ್ನ ಮಾತ್ರ ಒಳಗಡೆ ಸೈಡ್ ಫೋಲ್ಡಿಂಗ್ ಮಾಡ್ಕೊಂಡು ನೀಟಾಗಿ ಒಲಗೆ ಹಾಕೋಬೇಕು। ಇವಾಗ ಮೈನ್ ಫ್ಯಾಬ್ರಿಕ್ ಮತ್ತೆ ಲೈನಿಂಗ್ ಎರಡನ್ನೂ ಕೂಡ ಒಟ್ಟಿಗೆ ಈ ರೀತಿ ಇಟ್ಕೊಂಡು ಪೂರ 4 ಕಡೆ ಹೊಲಿಗೆ ಹಾಕಬೇಕು। ಫ್ರೆಂಡ್ಸ್, ನೀವೇನಾದರೂ ನನ್ನ ಚಾನೆಲ್ ಗೆ ಫಸ್ಟ್ ಟೈಮ್ ವಿಸಿಟ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ। ಇದೇ ರೀತಿ ವಿಡಿಯೋ ಬರ್ತಾನೆ ಇರುತ್ತೆ। ತುಂಬಾ ದಿನದಿಂದ ತುಂಬಾ ಜನ ಕೇಳ್ತಿದ್ದಿದ್ದು ನೆಕ್ ಡಿಸೈನ್ ಕೇಳ್ತಾ ಇದ್ರಿ ಅಂದ್ರೆ ಸಿಂಪಲ್ ನೆಕ್ ಡಿಸೈನ್ ಹೇಳ್ಕೊಡಿ ಅಂತ ಅಂದ್ಬಿಟ್ಟು। ಸೋ ಅದಕ್ಕೋಸ್ಕರ ನಾನು ಈ ವಾರ ಎಲ್ಲ ಫುಲ್ ನೆಕ್ ಡಿಸೈನ್ ತಗೊಂಡ್ಬಂದಿದ್ದೀನಿ। ಸಿಂಪಲ್ ಆಗಿರೋದು ಆಲ್ರೆಡಿ ಒಂದು 2-3 ಅಪ್ಲೋಡ್ ಮಾಡಿದ್ದೀನಿ। ಇತ್ತೀಚೆಗೆ ಕೇಳಿದ್ರು ಅಂತರ ಕೇಳಿದ್ರಲ್ಲ ಅದನ್ನ ಪಾರ್ಟ್ 1 ಪಾರ್ಟ್ 2 ಅಂತ ಅಂದ್ಬಿಟ್ಟು ಅಪ್ಲೋಡ್ ಮಾಡಿದ್ದೀನಿ। ಎಲ್ಲ ಬೇಸಿಕ್ ಡಿಸೈನ್
ಇಷ್ಟ ಇದ್ದರೆ ನೀವು ಕಮೆಂಟಲ್ಲಿ ತಿಳಿಸಿ ಇಷ್ಟ ಇದೆ ಅಂತ ಅಂದ್ಬಿಟ್ಟು ಇಷ್ಟ ಇದ್ದರೆ ವೀಡಿಯೋಗೆ ಲೈಕ್ ಮಾಡೋದನ್ನು ಕೂಡ ಮರೆಯೋಕೆ ಹೋಗಬೇಡಿ. ನೋಡಿ ಫಸ್ಟು ಈ ರೀತಿ ಆದಮೇಲೆ ಏನು ಮಾಡಬೇಕು, ಇಲ್ಲಿ ಫೋಲ್ಡಿಂಗ್ ಮಾಡ್ಕೋಬೇಕು. ಫೋಲ್ಡಿಂಗ್ ಮಾಡ್ಕೊಂಡು ಈ ರೀತಿ ಕಟ್ಟಿಂಗ್ ಮಾಡ್ಕೊಳ್ಳಿ. ಕಟ್ಟಿಂಗ್ ಮಾಡಿಕೊಂಡು ಮಧ್ಯದಲ್ಲಿ ಸೆಂಟ್ರಲ್ಲಿ ಕಟ್ಟಿಂಗ್ ಮಾಡ್ಕೋಬೇಕು. ಕಟ್ಟಿಂಗ್ ಮಾಡಿಕೊಂಡು ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಚಾಕಿಂದ ಸೆಂಟರ್ಗೆ ಈ ರೀತಿ ಮಾರ್ಕಿಂಗ್ ಮಾಡ್ಕೊಳ್ಳಿ. ಇವಾಗ ನೀವು ಪ್ರೆಸ್ ಮಾಡಿಕೊಂಡು ಕ್ಯಾನ್ವಾಸ್ ಕಟ್ಟಿಂಗ್ ಮಾಡ್ಕೊಂಡಿದ್ದೀರಲ್ಲ, ಆ ಪೀಸ್ನ ನೀವೇನು ಮಾಡಬೇಕು, ಇಲ್ಲಿಟ್ಕೋಬೇಕಾಗುತ್ತೆ. ಫಸ್ಟು ನಾನಿಲ್ಲಿ ಮೇಲ್ಗಡೆ ಸೈಡು ಮೂರುವರೆ ಇಂಚು ನೀವು ಮೇಲ್ಗಡೆಯಿಂದ, ದೊಡ್ಡ ಸೈಜ್ ಆದರೆ ಮೂರುವರೆ ಇಂಚ್ ತೊಗೊಳ್ಳಿ, ಸ್ಮಾಲ್ ಸೈಜ್ ಇತ್ತು ಅಂತಂದರೆ 3 ಇಂಚ್ ತೊಗೊಂಡು ಅದ್ರ ಸ್ಪೇಸಲ್ಲಿ ಈ ರೀತಿ ಇಟ್ಕೊಂಡು ನೀವು ಇದನ್ನು ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ಇಲ್ಲೂ ಕೂಡ ಮಧ್ಯದಲ್ಲಿ ಮಾರ್ಕಿಂಗ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಸೆಂಟರಲ್ಲಿ. ನೋಡಿ ಈ ರೀತಿ ಇಟ್ಕೊಂಡು ಏನು ಮಾಡಬೇಕು, ಗುಂಡು ಪಿನ್ ಇತ್ತು ಅಂದರೆ ನಿಮ್ಮ ಹತ್ರ ಈ ರೀತಿ ಅಟ್ಯಾಚ್ಮೆಂಟ್ ಬರುತ್ತಲ್ಲ, ಇದನ್ನು ನೀವು 4 ಕಡೆ ನೀವು ಅಟ್ಯಾಚ್ ಮಾಡಿಕೊಂಡು ಹೊಲಿಗೆ ಹಾಕೋಬೇಕಾಗುತ್ತೆ. ನೋಡಿ ಕ್ಯಾನ್ವಸ್ ಮೇಲೂ ಕೂಡ ಒಳಗೆ ಬೀಳಬಾರ್ದು, ಅಥವಾ ಬಟ್ಟೆ ಮೇಲಿದೆಯಲ್ಲ ಜಾಸ್ತಿ ಒಳಗಡೆ ಸೈಡು ಬೀಳಬಾರ್ದು. ಕ್ಯಾನ್ವಸ್ ತುದಿಲಿ ಅಂದರೆ ಆದಷ್ಟು ತುದಿ ಬಟ್ಟೆ ಮೇಲ್ಗಡೆನೇ ನೀವು ಒಳಗೆ ಹಾಕೋಬೇಕಾಗುತ್ತೆ. ಕ್ಯಾನ್ವಸ್ ಮೇಲೆ ಯಾವುದೇ ಕಾರಣಕ್ಕೂ ಕೂಡ ಒಳಗೆ ಬೀಳಬಾರ್ದು, ನೆನಪಿರಲಿ. ನೋಡಿ ಇಷ್ಟು ಕಂಪ್ಲೀಟ್ ಆಯಿತು. ಇಷ್ಟು ಕಂಪ್ಲೀಟ್ ಆದಮೇಲೆ ಇವಾಗ ಏನು ಮಾಡಬೇಕು, ನೀವು ಇಲ್ಲಿ ಕಟಿಂಗ್ ಮಾಡ್ಕೋಬೇಕು. ಕಟಿಂಗ್ ಯಾವ ರೀತಿ ಮಾಡ್ಕೋಬೇಕು ಬನ್ನಿ ನೋಡಿ, ಈ ಥರ ಮಧ್ಯದಲ್ಲಿ ಒಂದು ಸ್ವಲ್ಪ ಕಟಿಂಗ್ ಮಾಡಿ ಸುತ್ತ ನೀವು ಕಟಿಂಗ್ ಮಾಡ್ತಿರಲ್ಲ, ಸುತ್ತ 1/2 ಇಂಚು ಅಂದರೆ 1/4 ಇಂಚು ಮಾರ್ಜಿನ್ಗೆ ನಾವು ಎಷ್ಟು ಮಾರ್ಕಿಂಗ್ ಅಂದರೆ ಹೊಲಿಯೋದಕ್ಕೆ ಎಷ್ಟು ಬಟ್ಟೆ ತೊಗೋತೀವಿ ಮಾರ್ಜಿನ್ ತೊಗೋತೀವಿ ಅಷ್ಟೇ 1/2 ಇಂಚ್ ಮಾತ್ರ ನಾವಿಲ್ಲಿ ಹೀಗೆ ಕಟ್ಟಿಂಗ್ ಮಾಡ್ಕೋಬೇಕು, ಅಂದರೆ 1/4 ಇಂಚ್ ಮಾತ್ರ. ಕಟ್ಟಿಂಗ್ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ಕಟ್ ಕೊಡೋದನ್ನು ಮರೆಯೋಕೆ ಹೋಗಬೇಡಿ. ಯಾಕಂದರೆ ಕಟ್ ಯಾಕೆ ಕೊಡಬೇಕು ಅಂತ ಹೇಳ್ತೀನಿ ಅಂದರೆ, ನಾವು ಯಾವುದೇ ಒಂದು ಲೈನಿಂಗ್ ಪೀಸ್ ಆಗಿರ್ಬೋದು, ಅಥವಾ ಮೇನ್ ಫ್ಯಾಬ್ರಿಕ್ ಆಗಿರ್ಬೋದು, ಅಥವಾ ನೆಕ್ ಪಟ್ಟಿ ಆಗಿರ್ಬೋದು, ಬ್ಲೌಸ್ ಡಿಸೈನ್ ಆಗಿರ್ಬೋದು, ಅಥವಾ ಕ್ಯಾನ್ವಸಿಂದ ನಾವು ಸ್ಟಿಚಿಂಗ್ ಮಾಡ್ತಿರುವಂಥ ನೆಕ್ ಡಿಸೈನ್ ಆಗಿರ್ಬೋದು, ಯಾವುದಾದ್ರೂ ಸರಿ ಅಲ್ಲಿ ಫೋಲ್ಡಿಂಗ್ ಮಾಡಿ ಒಳಗಡೆ ಸೈಡ್ ಫೋಲ್ಡಿಂಗ್ ಮಾಡುವಂಥ ಯಾವುದೇ ಒಂದು ಪಾರ್ಟ್ ಇದ್ರೂ ಅಲ್ಲಿ ಸಣ್ಣ ಸಣ್ಣದಾಗ ಕಟ್ ಕೊಡಿ. ಕಟ್ ಕೊಟ್ಟೋದ್ರಿಂದ ನೀಟಾಗಿ ಫೋಲ್ಡಿಂಗ್ ಆಗುತ್ತೆ, ಒಳಗಡೆ ಸೈಡು ನೀಟಾಗಿ ಯಾವುದೇ ರೀತಿ ರಿಂಕಲ್ಸು ಬರಲ್ಲ, ನೆರಿಗೆ ರಿಂಕಲ್ಸ್ ಎಲ್ಲ ಬರುತ್ತೆ, ಅಲ್ಲಲ್ಲಿ ಫುಗ್ಗ ಅಂದರೆ ಬಟ್ಟೆ ಮೇಲ್ಗಡೆ ಎಲ್ಲ ಎತ್ಕೊಂಡಂಗೆಲ್ಲ ಆಗುತ್ತೆ, ಅದ್ಯಾವುದು ಬರಲ್ಲ, ನೀಟಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ಈ ರೀತಿ ಕಟ್ ಮಾಡಿಕೊಂಡು ನೋಡಿ, ಓನ್ಲಿ ನಿಮ್ಮ ಮುಂದೆಗಡೆ ಯಾವುದೇ ರೀತಿ ಪ್ರೆಸ್ ಮಾಡಿಲ್ಲ ಏನಿಲ್ಲ, ಓನ್ಲಿ ಕಟ್ ಮಾಡಿ ಚಿಕ್ಕ ಚಿಕ್ಕ ಕಟ್ ಕೊಟ್ಟೆ ನೋಡಿ ಎಷ್ಟು ನೀಟಾಗಿ ಫೋಲ್ಡ್ ಆಯಿತು. ಈ ನೋಡಿ ಈ ಥರ ನೀವು ಕಟ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಇದು ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ನಾನು ಇನ್ನೂ ಪ್ರೆಸ್ ಮಾಡಿಲ್ಲ, ಡೈರೆಕ್ಟಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ಏನು ಮಾಡಿ, ಆದಷ್ಟು ತುದಿಲಿ ನೆನಪಿರಲಿ, ಆದಷ್ಟು ತುದಿಲಿ ನೀವು ಈಗ ಹೊಲಿಗೆ ಹಾಕೋಬೇಕು. ಫ್ರೆಂಡ್ಸ್ ಇವಾಗ ನೋಡಿದ್ರಲ್ಲ, ಫೋಲ್ಡಿಂಗ್ ಮಾಡಿಬಿಟ್ಟು ನಾನಿಲ್ಲಿ ಗುಂಡು ಪಿನ್ ಅಟ್ಯಾಚ್ ಮಾಡಿದೆ. ಮೇಲ್ಗಡೆಯಿಂದ 3 ಅಥವಾ 3.5 ಇಂಚ್ ನೀವು ತೊಗೊಂಡು ಈ ಥರ ನೋಡಿ, ನಾನು 2 ಸೈಜು ಹೇಳ್ತಾ ಇದ್ದೀನಿ, ಮೇಲ್ಗಡೆಯಿಂದ 3 ಅಥವಾ 3.5 ಇಂಚ್ ತೊಗೊಳ್ಳಿ ಅಂತ. ದೊಡ್ಡ ಸೈಜ್ ಇತ್ತು ಅಂದರೆ 38-40 ಸೈಜ್ ಇತ್ತು ಅಂದರೆ 3.5 ತೊಗೊಳ್ಳಿ. 36 ಇಂದ ಒಳಗಡೆ ಸೈಡ್ ಇತ್ತು ಅಂತಂದರೆ 3 ಇಂಚ್ ತೊಗೊಳ್ಳಿ. ಈ ಥರ ನೀವು ತೊಗೊಂಡು ಇದನ್ನು ನೆಕ್ ಇದೆಯಲ್ಲ, ಈ ನೆಕ್ನ ಕಟ್ಟಿಂಗ್ ಮಾಡಿಕೊಂಡು ಇವಾಗ ನೆಕ್ ಪಟ್ಟಿ ಕೊಡ್ತಾ ಇದ್ದೀನಿ. ನೆಕ್ ಪಟ್ಟಿ ನೀವು ಸ್ಟ್ರೇಟಾಗಾರ ಕೊಡ್ಬೋದು ಅಥವಾ ಕ್ರಾಸ್ ಪಟ್ಟಿಗಾರ ಕೊಡ್ಬೋದು. ಅಕಸ್ಮಾತ್ ನಿಮ್ಗೆ ಯಾವುದು ಬೇಡ ಅಂತಂದರೆ, ನೀವು ಚಿಕ್ಕದಾಗಿ ಪೈಪಿಂಗ್ ಕೊಡ್ತಾರಲ್ಲ ಅದನ್ನಾದರೂ ಕೊಡ್ಬೋದು. ನಾನಿಲ್ಲಿ ಸ್ಟ್ರೈಟ್ ಪಟ್ಟಿ ಕೊಟ್ಬಿಟ್ಟು ಒಳಗಡೆ ಸೈಡು ಫೋಲ್ಡಿಂಗ್ ಮಾಡ್ತಾಯಿದ್ದೀನಿ.
ಅದಾದ ನಂತರ ನೋಡಿ ಪಟ್ಟಿ ಮೇಲೆ ಒಲಗಿ ಹಾಕ್ಕೊಂಡು ಇದನ್ನು ಒಳಗಡೆ ಸೈಡು ಡೈರೆಕ್ಟಾಗಿ ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ನೋಡಿ ಈ ಥರ. ನೀವೆಲ್ಲ ಕಮೆಂಟ್ ನಾನೆಲ್ಲ ಓದ್ತಾ ಇದ್ದೀನಿ. ನೀವು ತುಂಬ ಜನ ಇಷ್ಟ ಆಗಿದೆ ಅಂತ ಹೇಳ್ತೀರಾ, ಮತ್ತೊಂದು ಸ್ವಲ್ಪ ಜನ ಸ್ಪೀಡ್ ಆಯಿತು, ಒಂದು ಸ್ವಲ್ಪ ನಿಧಾನವಾಗಿ ಹೇಳಿ, ಬಟ್ ಡಿಸೈನ್ ಎಲ್ಲ ಎಲ್ಲರೂ ಇಷ್ಟಪಟ್ಟಿದ್ದೀರಾ. ಸೊ ಅದಕ್ಕೋಸ್ಕರ ಇಷ್ಟು ನಾನು ನಿಧಾನ ಮಾಡಿದ್ದೀನಿ, ಬಟ್ ಇದಕ್ಕಿಂತ ನಿಧಾನ ಬೇಕಾ ಅಥವಾ ಇಷ್ಟು ಓಕೆನಾ ಯಾವುದು ಕೂಡ ಕಮೆಂಟಲ್ಲಿ ನನಗೆ ತಿಳಿಸಿ. ಸೊ ಇದಾದಮೇಲೆ ಏನು ಮಾಡಬೇಕು, ಲೇಸ್ ಆ್ಯಡ್ ಮಾಡ್ಕೋಬೇಕು. ಲೇಸ್ ಯಾವ ರೀತಿ ಅಂತಂದರೆ, ನಿಮ್ಮ ಒಂದು ಸೀರೆ ಅಥವಾ ಬ್ಲೌಸ್ ಪೀಸ್ ಬೇರೆ ಬೇರೆ ಕಲರ್ ಇರುತ್ತಲ್ಲ, ಸೊ ನಿಮ್ಗೆ ಯಾವ ಕಲರ್ ಬೇಕು ಅದನ್ನು ನೀವು ಆ್ಯಡ್ ಮಾಡ್ಕೋಬೋದು. ಸೀರೆಯಲ್ಲಿ ಒಂದು ಸ್ವಲ್ಪ ಗೋಲ್ಡನ್ ಇದೆ, ಅದಕ್ಕೆ ನಾನು ಇಲ್ಲಿ ಗೋಲ್ಡನ್ ಮಾಡ್ಕೋತಾ ಇದ್ದೀನಿ, ಆ್ಯಡ್ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಗೋಲ್ಡನ್ನೇ ಜಾಸ್ತಿ ಆ್ಯಡ್ ಮಾಡೋದು. ಸೊ ಅಂದರೆ ಗೋಲ್ಡನಲ್ಲೂ ಕೂಡ ಇವತ್ತು ನಾಳೆ ತುಂಬ ಕಲರ್ ಇದೆ, ಲೈಟು ಡಾರ್ಕು ಮತ್ತು ತುಂಬ ಜನ ತುಂಬ ಬೇರೆ ಬೇರೆ ಕಲರ್ ಇದೆ. ಸೊ ಅದಕ್ಕೋಸ್ಕರ ಯಾವ ಗೋಲ್ಡನ್ ಇದೆಯೋ, ಕಾಪರ್ ಕಲರ್ ಇದೆ, ಕಾಪರ್ ಗೋಲ್ಡನ್ ಇದೆಯಲ್ಲ ಅದಿದೆ, ಅದಂತೂ ಲೇಸ್ ಎಲ್ಲೂ ಸಿಗೋದೇ ಇಲ್ಲ. ಸೊ ಅದನ್ನು ಕೂಡ ಇದ್ದರೆ ನಾರ್ಮಲ್ ಗೋಲ್ಡನ್ ಆ್ಯಡ್ ಮಾಡಬಾರ್ದು, ಅದಕ್ಕೆ ತಕ್ಕಂತೆ ನಾವು ಆ್ಯಡ್ ಮಾಡಬೇಕಾಗುತ್ತೆ. ಸೊ ನೋಡಿಕೊಂಡು ಆ್ಯಡ್ ಮಾಡಿ. ಇದು ಈ ಡಿಸೈನ್ ಆರ್ಟ್ ಶೇಪ್ ಬ್ಲೌಸ್ ಡಿಸೈನ್. ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಕಮೆಂಟಲ್ಲೂ ಕೂಡ ಯಾವ ಥರ ನಿಮ್ಗೆ ಡಿಸೈನ್ ಬೇಕು, ಪ್ಯಾಚ್ ವರ್ಕ್ ಬೇಕಾ, ಲೇಸ್ ವರ್ಕ್ ಬೇಕಾ, ಫ್ರಿಲ್ ಬ್ಲೌಸ್ ಡಿಸೈನ್ ಬೇಕಾ, ಯಾವುದು ಬೇಕು ನೀವು ಅದನ್ನು ನೀವು ಅಪ್ಲೋಡ್ ನನಗೆ ಕೇಳಿ ಅದನ್ನು ನಾನು ಅಪ್ಲೋಡ್ ಮಾಡ್ತೀನಿ. ಈ ವಾರ ಅಂತೂ ಫುಲ್ಲು ಬ್ಲೌಸ್ ಡಿಸೈನೇ ಬರುತ್ತೆ, ನಾಳೆನೂ ಕೂಡ ಬ್ಲೌಸ್ ಡಿಸೈನೇ ಬರುತ್ತೆ, ಮತ್ತು ಪ್ರಿನ್ಸೆಸ್ ಕಟ್ ಒಬ್ಬರು ಕೇಳಿದ್ದಾರೆ, ಸೊ ಅದನ್ನು ಕೂಡ ನಾನು ನಾಳೆ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಮತ್ತು ಬ್ಲೌಸ್ ಡಿಸೈನು ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎರಡು ವೀಡಿಯೋ ನಾಳೆ ಬರುತ್ತೆ, ನೋಡಿ. ಇಷ್ಟ ಇದ್ದರೆ ವೀಡಿಯೋಗೆ ಲೈಕ್ ಮಾಡಿ, ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯ ಏನಿದ್ರೆ ಅದನ್ನು ತಿಳಿಸಿ. ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ಗೆ ವಿಸಿಟ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ. ನೋಡಿ ಇಷ್ಟು ಕಂಪ್ಲೀಟ್ ಆಯಿತು. ನಾನು ಸ್ಮಾಲ್ ಲೇಸು ನಾನು ಇಲ್ಲಿ ಆ್ಯಡ್ ಮಾಡಿರೋದು, ಯಾವುದೇ ರೀತಿ ದೊಡ್ಡ ಲೇಸ್ ಇಲ್ಲ, ಚಿಕ್ಕದಾಗಿರೋ ಲೇಸು. ಅದಾದಮೇಲೆ ನೆಕ್ಕಿಗೂ ಕೂಡ ನೀವಿಲ್ಲಿ ಆ್ಯಡ್ ಮಾಡಬೇಕು. ಮತ್ತೆ ಮತ್ತೆ ಹೇಳ್ತೀನಿ, ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಹೇಳ್ತಾನೆ ಇರ್ತೀನಿ, ಲೇಸ್ನ ಡಿಸೈನ್ಗೆ ನೀವು ಆ್ಯಡ್ ಮಾಡಬೇಕಾದ್ರೆ ಆದಷ್ಟು ಲೂಸ್ ಬಿಡಿ ಲೇಸ್ನ, ಎಳೆದು ನೀವು ಲೇಸ್ನ ಆ್ಯಡ್ ಮಾಡೋಕೆ ಹೋಗಬೇಡಿ. ರಿಂಕಲ್ಸ್ ಬಂದುಬಿಡುತ್ತೆ, ಊದ್ಕೊಳ್ಳೋದು, ರಿಂಕಲ್ಸ್ ಬರೋದು, ಅಲ್ಲಲ್ಲೇ ಸೊಕ್ಕಿಟ್ಕೊಳ್ಳೋದು ಬಟ್ಟೆ, ಆ ರೀತಿ ಎಲ್ಲ ಆಗುತ್ತೆ. ಸೊ ಎಷ್ಟಾಗುತ್ತೋ ಅಷ್ಟು ಲೂಸ್ ಬಿಡಿ, ನೀವು ಲೂಸ್ ಬಿಟ್ಟು ಲೇಸ್ನ ಹೊಲಿಗೆ ಹಾಕೋಬೇಕು. ಈ ಪಾಯಿಂಟ್ನ ನೀವು ನೆನಪಿಟ್ಕೊಳ್ಳಿ. ನೋಡಿ ಕಂಪ್ಲೀಟ್ ಆಯಿತು ಬ್ಲೌಸ್ ಡಿಸೈನ್. ಮತ್ತು ಇಲ್ಲಿ ಬ್ಯಾಕ್ ಸೈಡಲ್ಲಿ ಡಿಸೈನ್ ಎಲ್ಲ ಕಂಪ್ಲೀಟ್ ಆದಮೇಲೆ ಬ್ಯಾಕ್ ಸೈಡಲ್ಲಿ ಇಲ್ಲಿ ಟಕ್ಸ್ ಕೊಟ್ಟು ಕೆಳಗಡೆ ಸೈಡು ಸೊಂಟಕ್ಕೆ ಪಟ್ಟಿ ಕೊಡಿ. ಸೊಂಟಕ್ಕೆ ಪಟ್ಟಿನ ಅಟ್ಯಾಚ್ ಮಾಡಿಕೊಂಡು ಹೊಲಿಗೆ ಹಾಕೋಬೇಕು. ಫ್ರೆಂಡ್ಸ್ ನೋಡಿ, ಫೈನಲ್ ಲುಕ್ ಈ ರೀತಿ ಬಂದಿದೆ. ಮತ್ತು ಮಧ್ಯದಲ್ಲಿ ನಾನಿಲ್ಲಿ ಮಿರರ್ ಇರುವಂಥ ಲಟ್ಕನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ. ಮತ್ತು ಮಧ್ಯದಲ್ಲಿ ಬಟನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ವೇರ್ ಮಾಡಿದ್ಮೇಲಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಫ್ರೆಂಡ್ಸ್ ಈ ಡಿಸೈನ್ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಲಾಸ್ಟ್ ತನಕ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.